ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ 30:18-19 ವಾಕ್ಯ. 1 Samuel 30:18-19. ದಾವೀದನು ತನ್ನ ಇಬ್ಬರು ಹೆಂಡತಿಯರನ್ನು ಅಮಲೇಖ್ಯರು ಒಯ್ದಿದ್ದ ಎಲ್ಲ ಕೊಳ್ಳೆಯನ್ನು ಬಿಡಿಸಿಕೊಂಡನು. ಅಮಲೇಖ್ಯರು ಒಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನೂ ಬಿಡದೆ ಎಲ್ಲವನ್ನೂ ತಿರುಗಿ ತೆಗೆದುಕೊಂಡು ಬಂದನು. ನೋಡಿ, ಇದನ್ನೇ ದೇವರಾತ್ಮನು ಇವತ್ತು ನಿಮ್ಮೆಲ್ಲರನ್ನು ನೋಡಿ ಹೇಳುತ್ತಾ ಇದ್ದಾರೆ. ಈಸ್ ಪ್ರಾಮಿಸಿಂಗ್ ಯು, ಹಾಲೆಲೂಯಾ, ಈಸ್ ಅಶೋರಿಂಗ್ ಯು. ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ, ಪ್ರಾಮಿಸ್ ಮಾಡುತ್ತಾ ಇದ್ದಾರೆ. ದಾವೀದನು ಕಳಕೊಂಡ ಎಲ್ಲವನ್ನು, ಅಮಲೇಖ್ಯರು ಅವನು ಇಲ್ಲದೇ ಇದ್ದಾಗ ಎಲ್ಲವನ್ನ ತಕ್ಕೊಂಡು ಹೋಗಿದ್ದರು. ಒಡವೆಗಳು, ಮಕ್ಕಳು, ಹೆಂಡತಿಯರು, ಎಲ್ಲ ವಿಷಯಗಳನ್ನು ಅವರು ಹೊಡಕೊಂಡು ಒಯ್ದಿದ್ದರು. ಆದರೆ ದೇವರು ಅವನಿಗೆ ಎಲ್ಲವನ್ನು, ಒಂದನ್ನು ಬಿಡದೆ, ಗಮನಿಸಿರಿ, ಒಂದನ್ನು ಬಿಡದೆ, ಚಿಕ್ಕದಾಗಲಿ ದೊಡ್ಡದಾಗಲಿ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಅವರು ಒಯ್ದ ಎಲ್ಲ ಕೊಳ್ಳೆಯನ್ನು ಬಿಡಿಸಿಕೊಂಡನು. ಅವನು ತೆಗೆದುಕೊಂಡು ಬಂದನು, ತಿರುಗಿ ತೆಗೆದುಕೊಂಡು ಬಂದನು. ಗಾಡ್ ಗೇವ್ ಎವ್ರಿಥಿಂಗ್ ಬ್ಯಾಕ್, ಈ ವಿಲ್ ಗಿವ್ ಎವ್ರಿಥಿಂಗ್ ಬ್ಯಾಕ್. ನಿಮಗೂ ನೀವು ಕಳಕೊಂಡ ಎಲ್ಲ, ಕಳಕೊಂಡಿದ್ದಕ್ಕೆ ಸುಮಾರು ಕಾರಣಗಳು ಇರಬಹುದು. ನಮ್ಮ ಅಜಾಗರೂಕತೆ, ನಮ್ಮ ಅಜ್ಞಾನ, ನಮ್ಮ ದುಡುಕುತನ, ನಮ್ಮ ಯಾವುದೇ ವಿಚಾರವಾಗಿ ಇರಬಹುದು, ಅವಸರಪಟ್ಟು ನಮ್ಮ ತಪ್ಪುಗಳು, ತಪ್ಪು ಲೆಕ್ಕಾಚಾರಗಳು, ನಮ್ಮ ಆರ್ಥಿಕ ಸಮಸ್ಯೆಗಳು, ನಮ್ಮ ಸಾಲಗಳು, ನಾವು ಅಜ್ಞಾನವಿಲ್ಲದೆ ಮಾಡಿದ ಕಾರ್ಯಗಳು, ಅಥವಾ ನ್ಯಾಚುರಲ್ ಆಗಿ ನಡೆದ ಕಾರ್ಯಗಳು, ಒಂದು ಫ್ಲಡ್ ಬಂತು, ಒಂದು ಭೂಕಂಪ ಬಂತು, ಅಥವಾ ಒಂದು ಕೊಳ್ಳೆ ಆಯಿತು, ಅಥವಾ ದರೋಡೆ ಆಯಿತು, ಅದರಿಂದ ನಾನಾ ಕಾರ್ಯಗಳನ್ನು ನಾವು ಕಳಕೊಂಡಿರಬಹುದು. ದ ನ್ಯಾಚುರಲ್ ಕೆಲಾಮಿಟೀಸ್ ವುಡ್ ಹ್ಯಾವ್ ಟೇಕನ್ ಯುವರ್ ಬ್ಲೆಸ್ಸಿಂಗ್ ಆರ್ ಮೆಟೀರಿಯಲ್, ನಿಮ್ಮ ವಸ್ತುಗಳು ನಾವು ಕಳಕೊಂಡಿರಬಹುದು, ಅಥವಾ ರೋಗ, ನಮ್ಮ ಆರೋಗ್ಯವನ್ನು ನಾವು ಕಳ್ಕೊಂಡಿರಬಹುದು, ಇನ್ನು ನಮ್ಮ ಹಣವನ್ನು ನಾವು ಕಳ್ಕೊಂಡಿರಬಹುದು, ನಾನಾ ವಿಷಯದಲ್ಲಿ ಹಣಗಳು ನಾವು ಕಳೆದುಕೊಂಡಿರಬಹುದು. ನಮ್ಮ ವಿಷಯಗಳು ಶತ್ರುವಿನ ವಶದಲ್ಲಿ, ಶತ್ರುವಿನ ಕೈಯಲ್ಲಿ ಸಿಕ್ಕಿಕೊಂಡಿರಬಹುದು. ಮನುಷ್ಯರ ಕೈಯಲ್ಲಿ ನಮ್ಮ ವಸ್ತುಗಳು, ನಮ್ಮ ಪ್ರಾಪರ್ಟಿಗಳು, ನಮ್ಮ ನೆಲಗಳು, ನಮ್ಮ ಎಲ್ಲ ಕಾರ್ಯಗಳು ಸಿಕ್ಕಿಕೊಂಡಿದೆಯಾ? ಯಾವುದು ಕಾರಣ? ದೇವರು ಆ ಕಾರಣಗಳನ್ನು ಕೂಡ ಸರಿ ಮಾಡಿ, ದೇವರು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಆಧರಿಸಿ, ನಾವು ನಮಗೆ ಸಹಾಯ ಮಾಡಿ, ನಾವು ಕಳೆದುಕೊಂಡದನ್ನು ವಾಪಸ್ ಕೊಡುತ್ತಾರೆ. ಹಾಲೆಲುಯ್ಯಾ, ಹಾಲೆಲುಯ್ಯಾ. ಎಲ್ಲವನ್ನು, ಒಂದನ್ನು ಬಿಡದೆ. ಸೊ ಇದು ನಮಗೆ ಒಂದು ಧೈರ್ಯವನ್ನು ಕೊಡುತ್ತಾ ಇದೆ. ಹೌದು, ನಾವು ತಪ್ಪನ್ನು ಒಪ್ಪಿಕೊಳ್ಳುವಾಗ, ನಾವು ಒಪ್ಪಿಸಿಕೊಡುವಾಗ, ಹೌದು ದೇವರೇ, ನಾನು ಈ ರೀತಿಯಾಗಿ ನಾನು ಸೋತು ಬಿಟ್ಟೆ, ನಾನು ಮೋಸ ಹೋಗಿಬಿಟ್ಟೆ, ನನ್ನ ಎಡವಿ ಬಿದ್ದು ಬಿಟ್ಟೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುವಾಗ, ದೇವರು ನಮ್ಮ ಅರಿಕೆ ಕೇಳುತ್ತಾರೆ, ಪ್ರಾರ್ಥನೆ ಕೇಳುತ್ತಾರೆ, ಮನಮರುಗುತ್ತಾರೆ, ಕ್ಷಮಿಸುತ್ತಾರೆ, ಸಹಾಯ ಮಾಡಿ ಎಲ್ಲವನ್ನು ವಾಪಸ್ ಕೊಡುತ್ತಾರೆ. ಯಾವುದೇ ವಿಷಯದಲ್ಲಿ, ಯಾವುದೇ ರೀತಿಯಲ್ಲಿ, ಇನ್ ಐದರ್ ವೇ, ಇನ್ ಎನಿ ವೇ, ಗಾಡ್ ಕ್ಯಾನ್ ರಿಟರ್ನ್, ಗಾಡ್ ಕ್ಯಾನ್ ಗಿವ್ ಇಟ್ ಬ್ಯಾಕ್, ಗಾಡ್ ಕ್ಯಾನ್ ಗಿವ್ ಇಟ್ ಬ್ಯಾಕ್, ಹಿ ವಿಲ್ ರೆಸ್ಟೋರ್ ಬ್ಯಾಕ್. ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ಹಾಲೆಲುಯ್ಯಾ, ಈಡಾಗಿ ಈಡಾಗಿ, ಹಾಲೆಲುಯ್ಯಾ. ಅದಕ್ಕೆ ಮೋಶೆ ಹೇಳಿದ್ನಲ್ಲ, ದೇವರೇ ನಾವು ಸಂಕಟಪಟ್ಟ ವರ್ಷಗಳಿಗೆ, ದುಃಖಪಟ್ಟ ವರ್ಷಗಳಿಗೆ ಸರಿಯಾಗಿ ನಮ್ಮನ್ನು ಸಂತೋಷಪಡಿಸಪ್ಪ. ದೇವರು ಸರಿಯಾಗಿ ಅವನನ್ನು ಸಂತೋಷಪಡಿಸಿದರು. ಹಾಲೆಲುಯ್ಯಾ. ಇವತ್ತು ನಿಮ್ಮನ್ನು ಸರಿಯಾಗಿ, ಹಾಲೆಲುಯ್ಯಾ, ಈಡಾಗಿ, ಸರಿಸಮವಾಗಿ ಅವನು ನಿಮ್ಮನ್ನು ಸಂತೋಷಪಡಿಸ್ತಾರೆ. ಈ ವಿಲ್ ಗಿವ್ ಯು, ಕಳೆದದಕ್ಕೆ ಈಡಾಗಿ, ಹಾಲೆಲುಯ್ಯಾ, ಸರಿಸಮವಾಗಿ ನಿಮ್ಮ ಕೈಯಲ್ಲಿ ದೇವರು ನಿಮಗೆ ವಾಪಸ್ ಕೊಡುತ್ತಾರೆ. ಹಾಲೆಲುಯ್ಯಾ. ಅದು ಪ್ರಾಣವಾಗಿರಬಹುದು, ಅಥವಾ ಒಂದು ಸಣ್ಣ ವಸ್ತುವಾಗಿರಬಹುದು, ಅದನ್ನು ದೇವರು ನಿಮಗೆ ವಾಪಸ್ ಕೊಡುತ್ತಾರೆ. ಹಾಲೆಲುಯ್ಯಾ. ನಿಮ್ಮ ಕಣ್ಣುಗಳು ಅದನ್ನು ನೋಡುತ್ತದೆ. ದೇವರೇ, ಎಷ್ಟು ಪ್ರೀತಿ ಸ್ವರೂಪನಾದ ದೇವರು ನೀನು, ಎಷ್ಟು ಅಪ್ಪ ನೀನು ಅಪ್ಪ ಒಳ್ಳೆ ದೇವರಾಗಿದ್ದೀ ಸ್ವಾಮಿ. ನಿನ್ನ ಮಕ್ಕಳ ವಸ್ತುಗಳನ್ನು ಕುರಿತು, ಮಕ್ಕಳನ್ನು ಕುರಿತು, ನಿನ್ನ ಮಕ್ಕಳ ಕುಟುಂಬವನ್ನು ಕುರಿತು,
ನೀನು ಎಷ್ಟು ಅಕ್ಕರೆ ಉಳ್ಳ ದೇವರು ಸ್ವಾಮಿ. ಒಂದು ಕೂಡ ನೀನು ಕಳೆದುಕೊಳ್ಳುವ ದೇವರಲ್ಲ. ನಿನ್ನ ಕೈಯಿಂದ ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನಿನ್ನನ್ನು ಅಡ್ಡಿ ಮಾಡುವವರಿಲ್ಲ ಸ್ವಾಮಿ. ನೀನು ವಾಪಸ್ ಕೊಡುವಾಗ ನಿನ್ನದನ್ನು ಹೆಚ್ಚಾಗಿ ಕೊಡುವ ದೇವರಾಗಿದ್ದೀಯಪ್ಪ. ನೀನು ಪುನಃ ಕೊಡುವ ದೇವರು, ಪುನಃ ಕೊಡುವ, ತಿರುಗಿ ಕೊಡುವ ದೇವರಾಗಿದ್ದಿ. ಯೇಸು ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಏನೇನು ಕಳಕೊಂಡರು ನಮಗೆ ಈ ಯುಗದಲ್ಲಿ ನೀನು 100 ಪಟ್ಟು ಕೊಡುವೆ ಎಂಬುದಾಗಿ ಹೇಳಿದ ದೇವರಲ್ಲವೇ, ವಾಗ್ದಾನ ಮಾಡಿದ ದೇವರಲ್ಲವೇ ಸ್ವಾಮಿ. ನಿನ್ನಗಾಗಿ ಅಥವಾ ನಮ್ಮ ಬಲಹೀನತೆಯ ನಿಮಿತ್ತವಾಗಿ ನಾವು ಏನು ಕಳೆದುಕೊಂಡರು ಇನ್ನು ನಮಗೆ ಕೊಡುವಿ ಎಂಬ ಭರವಸೆಗಾಗಿ ಸ್ತೋತ್ರ. ನಿಮ್ಮ ಮುಂದೆ ನಾವು ತಗ್ಗಿಸುತ್ತೇವೆ, ಒಪ್ಪಿಕೊಳ್ಳುತ್ತೇವೆ. ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮ ದುಡುಕಿನ ಸ್ವಭಾವವನ್ನು ಕ್ಷಮಿಸು, ನಮ್ಮ ಅಜ್ಞಾನವನ್ನು ಕ್ಷಮಿಸು, ನಮ್ಮ ಮೂಢನಂಬಿಕೆಯನ್ನು ಕ್ಷಮಿಸು ರಾಜ, ನಮ್ಮ ಅವಸರವನ್ನು ಕ್ಷಮಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮ ದುರಾಸೆಯನ್ನು ಕ್ಷಮಿಸು, ನಮ್ಮ ಹೆಮ್ಮೆಯನ್ನು ಕ್ಷಮಿಸು ದೇವರೇ. ನಮ್ಮನ್ನು ತೊಳೆ, ನಮ್ಮನ್ನು ಕ್ಷಮಿಸು ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಪುನಃ ಕೊಡುವ ದೇವರಾಗಿದ್ದಾರೆ. ಯಾವುದೇ ವಿಚಾರವಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ, ಯಾವುದೇ ವಿಚಾರವನ್ನು ಕಳಕೊಂಡಿದ್ದೀರಾ, ನಷ್ಟ ಅನುಭವಿಸ್ತಾ ಇದ್ದೀರಾ, ದೇವರ ಬಳಿಗೆ ಹೋಗಿರಿ. ದೇವರು ಪುನಃ ಕೊಡುವ ದೇವರು. ಹಾಲೆಲೂಯ. ನಿಮ್ಮ ಕಣ್ಣುಗಳ ಮುಂದೆ ಪುನಃ ಕೊಡುತ್ತಾರೆ. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.